ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. Big problem for our youth. Last year, Narcotic Control Bureau seized medicine worth more than 22,000 crore. My soul having around 200 plus higher education institutions, colleges, is falling in the drug trap, and it is a great problem. So, on the request of the Narcotics Department, we took this challenge, and on International Day Against Drug Abuse and Illicit Trafficking, we want all of you and Mysore youth in their own place or to assemble with us at Koti Anjaneya Temple to challenge the drug abuse in Mysore and to make the district of Mysore drug free. Dear friends, I have two eminent speakers with me. My friend Mr. N. R. Manjunath, you must be knowing him. He's total associated with education and many practical works he has done in this abuse to stop it at the cost of his life also. Mr. Ranganath, a known speaker and a writer with us. So instead of speaking more, I will hand over the mic to Mr. Ranganath first. Thank you. Hello, namaskar. June 24th tarikh na antarashtriya madak dravya sevane mattu akrama madak vastu kalla sagane virodhi dina ant heli aachaneyanna ಮಾಡಲಾಗ್ತದೆ. ಪ್ರಪಂಚದ ಎಲ್ಲ ಕಡೆಯೂ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ. ನಮಗೆ ಗೊತ್ತಿರೋ ಹಾಗೆ ದಿವಸದಿಂದ ದಿವಸಕ್ಕೆ ಈ ಮಾದಕ ದ್ರವ್ಯ ಸೇವನೆಯ ಒಂದು ಚಟ ಎಲ್ಲ ಕಡೆಯೂ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಯುವಕರು ಇದರ ಒಂದು ಚಟಕ್ಕೆ ಬಿದ್ದು ತಮ್ಮ ಜೀವನವನ್ನು ಕಳ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನಮಗೆ ನಾವು ತಿಂತಿರೋ ಆಹಾರನೇ ಸಂತೋಷವಾಗಿಲ್ಲ. ಎಷ್ಟೇ ದುಃಖಪಟ್ಟರು ಒಂದು ಒಳ್ಳೆಯ ಆಹಾರ ಪದಾರ್ಥಗಳೇ ಇವತ್ತು ಸಿಗ್ತಾ ಇದೆ. ಅಂತಹ ಸಮಯದಲ್ಲಿ ನಮ್ಮ ಎಲ್ಲರ ದೇಹ ಹಿಂದಿನವರಿಗೆ ಹೋಲಿಕೆಯನ್ನು ಮಾಡಿದಾಗ ನಾವು ದುರ್ಬಲರಾಗಿದ್ದೀವಿ. 60-70 ವರ್ಷಗಳಿಗೆ ನಮ್ಮ ಆಯುಷ್ಯ ಮುಕ್ತಾಯ ಆಗುತ್ತೆ ಅನ್ನೋ ರೀತಿಯಾಗಿ ಇವತ್ತು ಅಷ್ಟು ದುರ್ಬಲವಾದಂತಹ ದೇಹ ನಮ್ಮ ಇಂತಹ ದುರ್ಬಲವಾದಂತಹ ದೇಹದಲ್ಲಿರುವಂತಹ ದುರ್ಬಲವಾದಂತಹ ಮನಸ್ಸು ಅಂತಹ ಮನಸ್ಸು ಈ ರೀತಿಯಾಗಿ ಮಾದಕ ವಸ್ತುಗಳನ್ನು ಸೇವನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಆರಂಭದಲ್ಲಿ ಯಾರೋ ಸ್ನೇಹಿತರ ಒತ್ತಾಯ ಕಟ್ಟಿಬಿದ್ದು ಏನೋ ಒಂಥರ ಮೋಜು ಹಾಗೆ ಅಂತ ಹೇಳಿ ಪ್ರಾರಂಭ ಮಾಡುವಂಥದ್ದು ಕಾಲಕ್ರಮೇಣ ಅದು ಅಡಿಕ್ಷನ್ ಅಂತ ನಾವೇನು ಕರಿತೀವಿ ಅಲ್ಲಿಗೆ ಹೊರಟು ಮುಂದಕ್ಕೆ ಏನಾಗುತ್ತೆ, ಏನಿದೆ ಪರಿಣಾಮ, ಏನಾಗುತ್ತೆ ಅಂತ ಮೊದಲು ಯೋಚನೆ ಮಾಡಬೇಕು. ಈ ಮಾದಕ ವಸ್ತುಗಳಿಂದ ತಗೊಂಡಾಗ ದೇಹಕ್ಕೆ ಹೇಗೆ ಸಂತೋಷ ಸಿಗುತ್ತೆ, ಮನಸ್ಸಿಗೆ ಹೇಗೆ ಸಂತೋಷ ಸಿಗುತ್ತೆ ಅಂತಂದರೆ ಅದು ನಮ್ಮ ಬುದ್ಧಿಯ ಮೇಲೆ ಅದು ಒಂದು ಪರಿಣಾಮ ಆಗುತ್ತೆ. ಸೊ ಕ್ರಮೇಣ ನಮ್ಮ ಏನು ಮೈಂಡ್ ಅಂತ ಕರಿತೀವಿ ಅದು ದುರ್ಬಲ ಆಗ್ತಾ ಹೋಗುತ್ತೆ. ಮತ್ತೆ ಇವತ್ತು ಒಂದು ಸಣ್ಣ ವಸ್ತು ನನ್ನ ಆರೋಗ್ಯದಂತ ಒಂದು ಮೂಲಕ ಸ್ಥಿತಿಗೆ ತಲುಪಿಸ್ತಾ ಇದೆ ಅಂತಂದ್ರೆ ನಾಳೆನೂ ಅದೇ ಇರುತ್ತೆ ಅಂತಿಲ್ಲ, ದಿವಸದಿಂದ ದಿವಸಕ್ಕೆ ಅದರ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಹೇಗೆ ಕುಡ್ತಾ ಇರುವಂತವರು ಪ್ರಾರಂಭದಲ್ಲಿ ಕೇವಲ ಒಂದು ಸಣ್ಣ
ಪೆಟ್ಟಿಗಳು ಅಂತ ಕರೀತಾರಲ್ಲ ಅದನ್ನು ಸಣ್ಣ ಸಾಕಾಗ ಅದ್ರ ಕ್ರಮೇಣ ಅದು ಆ ಒಂದು ನಶೆಯನ್ನ ಕೊಡೋದಿಲ್ಲ. ಆ ಸಮಯದಲ್ಲಿ ಹೆಚ್ಚು ಹೆಚ್ಚು ಅದಕ್ಕೆ ದಾಸರ ಆಗ್ತಾ ಹೋಗ್ತಾ ಇದೆ. ನಮ್ಮ ಬುದ್ಧಿ ಒಂದು ಸಮಯದಾಗಿ ನಮ್ಮ ಬುದ್ಧಿ ನಮ್ಮ ಸ್ಥಿಮಿತವನ್ನ ಕಳ್ಕೊಳ್ತಾ ಹೋಗ್ತದೆ. ಆನಂತರ ದೇಹ ದುರ್ಬಲ ಆಗ್ತಾ ಅದಿಲ್ಲ ಬದುಕಕ್ಕೆ ಆಗಿರುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಯಾಕೆ ಈಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿ ಆದಷ್ಟು ಈ ರೀತಿಯಾದಂತಹ ಈ ಮಾದಕ ವಸ್ತುಗಳ ಸೇವನೆಯನ್ನ ಕಡಿಮೆ ಮಾಡಬೇಕು. ಮುಖ್ಯವಾಗಿ ಯುವಕರಿಗೆ ಒಂದು ಸಂದೇಶವನ್ನ ಕೊಡಬೇಕು ಅನ್ನೋಂತಹ ಉದ್ದೇಶದಿಂದ ಈ ಒಂದು ಜೂನ್ 24ನೇ ತಾರೀಕು ಈ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಮಾದಕ ವಸ್ತು ಕಳ್ಳ ಸಾಗಣೆ ವಿರೋಧಿ ದಿನ. ಇದು ಲೀಗಲ್ ಅಲ್ಲ, ನಮಗೆಲ್ಲರಿಗೂ ಗೊತ್ತದೆ ಇದು ಇಲ್ಲೀಗಲ್ ಹಾಗೆ ಅಂತೇಳಿ. ಈ ವಸ್ತುಗಳನ್ನು ನೇರಕ್ಕೆ ಮಾರ್ಕೆಟ್ನಲ್ಲಿ ಇಟ್ಟು ಮಾರಾಟ ಮಾಡೋದಕ್ಕೆ ಆಗೋದಿಲ್ಲ. ಅದು ನಿಯಂತ್ರಣ ಕಳ್ಳ ಸಾಗಾಣಿಕೆ ಮೂಲಕವಾಗಿ ಕತ್ತು ಮುಟ್ಟಿಯೇ ಈ ವ್ಯಾಪಾರವನ್ನ ಮಾಡುವಂತ ಸ್ಥಿತಿ ಇದೆ. ಆದರೆ ಇವರು ಯಾಕೆ ಇದಕ್ಕೆ ಮುಖ್ಯವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸುಲಭವಾಗಿ ಬೆಲೆ ಬಿಡ್ತಾರೆ, ಇದರಿಂದ ಕ್ರಮೇಣ ಮಾನಸಿಕ ಸ್ಥಿತಿಯನ್ನ ಕಳ್ಕೊಳ್ತಾರೆ, ದೇಹ ದುರ್ಬಲ ಆಗುತ್ತೆ. ಆಮೇಲೆ ಅದನ್ನ ಸೇವನೆ ಮಾಡುವಂತ ಸ್ನೇಹಿತರು ಮಾತ್ರ ಅವ್ರಿಗೆ ಓದಂತವ್ರಿಗೆ ಸ್ನೇಹಿತರುಗಳೇ ಇರೋದಿಲ್ಲ. ಹೀಗಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಜೀವನವನ್ನು ಅವರು ಕಳ್ಕೊಳ್ಬೇಕಾಗ್ತದೆ. ಸೊ ಇದು ಆಗ್ಬಾರ್ದು, ನಮ್ಮ ದೇಶದಲ್ಲೂ ಆಗ್ಬಾರ್ದು, ಯಾವ ದೇಶದಲ್ಲೂ ಇದು ಆಗ್ಬಾರ್ದು. ಈಗಾಗಲೇ ಸೇವನೆಯನ್ನು ಪ್ರಾರಂಭ ಮಾಡ್ತಿರುವಂತವ್ರಿಗೆ ಸೇವನೆ ಪ್ರಮಾಣವನ್ನು ಕಡಿಮೆ ಮಾಡಿ ಬಿಡಿ ಅಂತ ಹೇಳಿದ್ರು. ಇನ್ನು ಬೇರೆಯವರಿಗೆ ಟೆಂಟ್ ಆಗೋದಕ್ಕೆ ಏನ್ ಬೇಕು ಆತರ ಆಗದನ್ನ ತಪ್ಪಿಸೋದಕ್ಕೋಸ್ಕರ ಅವರಿಗೆ ಒಂದು ಪ್ರತಿಜ್ಞೆಯನ್ನು ಮಾಡಿಸ್ಬೇಕು. ಕಾಲೇಜ್ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಒಂದು ಪ್ರತಿಜ್ಞೆಯನ್ನು ಮಾಡಿಸ್ಬೇಕು, ನಾನು ಯಾವುದೇ ಕಾರಣಕ್ಕೂ ಈ ತರ ಈ ಮಾದಕ ದ್ರವ್ಯಗಳನ್ನ ಸೇವನೆಯನ್ನು ಮಾಡೋದಿಲ್ಲ, ಅದರಿಂದ ಆಗದ ಪರಿಣಾಮಗಳು ನನಗೆ ಗೊತ್ತಿದೆ ಅಂತೇಳಿ ಅವ್ರ ಕಡೆಯಿಂದ ಒಂದು ಪ್ರತಿಜ್ಞೆಯನ್ನು ಮಾಡಿಸ್ಬೇಕು. ಮತ್ತೆ ಮೂರನೇದು ಆದಷ್ಟು ಈ ಮಾದಕ ದ್ರವ್ಯಗಳು ಸಿಗದೇ ಇರೋ ಹಾಗೆ ಮಾಡಬೇಕು. ಕಷ್ಟ ಇದೆ ಇಲ್ಲ ಅಂತಲ್ಲ, ಅದರಿಂದ ಎಲ್ಲವೇ ಮನಗಂಡಂತ ವಿಶ್ವಸಂಸ್ಥೆ ಈ ಒಂದು ಜೂನ್ 26ನೇ ವಿರೋಧಿ ತಿರುವಾಗಿ ಆಚರಣೆ ಮಾಡಬೇಕು ಅಂತೇಳಿ ಹೇಳಿರುತ್ತೀವಿ. ಡಾಕ್ಟರ್ ಬಿಟ್ಟಲ್ ಅವರು ಅದಕ್ಕೆ ಯೋಚನೆಯನ್ನು ಮಾಡಿ ನಾವು ಮೈಸೂರಿನಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಹಾಗೆ ಅಂತೇಳಿ ಅದಕ್ಕೆ ಪುಷ್ಪಾಂಜಲಿ ಸಂಸ್ಥೆ ಮತ್ತು ಅಗರ್ವಾಲ್ ಸಮಾಜ ಇವೆರಡರ ಆಶ್ರಯದಲ್ಲಿ 26ನೇ ತಾರೀಕು ಎರಡು ದಿವಸ ಬುಧವಾರ ಬೆಳಗ್ಗೆ 10:30 ನಮ್ಮ ಕೋಟೆ ಹಾಕಿದೆ ಸ್ವಾಮಿ ದೇವಸ್ಥಾನದ ಮುಂದೆ ಒಂದು ಚೇಂಜ್ ಫಾರ್ಮೇಶನ್ ಅನ್ನ ಮಾಡಬೇಕು. ಅಲ್ಲಿರುವಂತಹ ಕಾಲೇಜಿನ ವಿದ್ಯಾರ್ಥಿಗಳು ಎನ್ ಸಿ ಸಿ ಕ್ಯಾಡೆಟ್ಗಳು ಇವರು ಎಲ್ಲರೂ ಒಂದು ಪ್ರಮಾಣ ವಚನವನ್ನು ಬೋಧನೆಯನ್ನು ಮಾಡಬೇಕು. ಆನಂತರ ಮೈಸೂರು ಜಿಲ್ಲೆಯಲ್ಲಿರುವಂತಹ ಕೆಲವು ಕಾಲೇಜುಗಳಿಗೆ ಹೋಗಿ ಅಲ್ಲಿಯೂ ಸಹ ಇದರ ದುಷ್ಪರಿಣಾಮ ಏನು ಅದನ್ನು ಮಕ್ಕಳಿಗೆ ತಿಳಿಸಿ ವಿದ್ಯಾರ್ಥಿಗಳಿಗೆ ತಿಳಿಸಿ ಅವರು ಸಹ ಈ ಒಂದು ದಾಸ್ಯಕ್ಕೆ ಸಿಕ್ಕಾಕೋಬೇಡಿ ಅಂತ ಹೇಳಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು 26ನೇ ತಾರೀಕಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಮಾಹಿತಿಯನ್ನು ನಮ್ಮ ಪತ್ರಕರ್ತ ಬಂಧುಗಳಿಗೆ ತಿಳಿಸ್ಬೇಕು, ಇದರ ಬಗ್ಗೆ ಒಂದಷ್ಟು ಪ್ರಚಾರ ಆಗಬೇಕು. ಇದೊಂದು ಸಾಮಾಜಿಕ ಜವಾಬ್ದಾರಿ ಮೇಲೆ ಮಾಡಿರುವಂತಹ ಒಂದು ಕೆಲಸ, ಅದಕ್ಕೋಸ್ಕರ ತಮ್ಮ ಸಹಕಾರವನ್ನು ಕೋರ್ತಾ ಅವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದೆ ಒಂದಷ್ಟು ಇದ್ರ ಬಗ್ಗೆ ಪ್ರಚಾರವನ್ನು ಮಾಡಿ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಆ ರೀತಿಯಾಗಿ ತೋರಿಸ್ಕೊಳ್ಳೋಣ. ಸುಮಾರು 15-20 ವರ್ಷಗಳ ವಿದ್ಯಾರ್ಥಿಗಳ ಮಧ್ಯೆ ಜೀವನ ಮಾಡ್ತಾ ಇರೋದ್ರಿಂದ ಇದು ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ, ಎಷ್ಟು ಮನೆಯನ್ನು ಹಾಳು ಮಾಡ್ತಾ ಇದೆ, ಎಷ್ಟು ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡಿದೆ ಅಂತ ಹತ್ತಿರದಿಂದ ನೋಡಿದ್ದೀವಿ. ಆ ಕಾರಣಕ್ಕಾಗಿ ಸಾಕಷ್ಟು ಪ್ರಯತ್ನ ಮಾಡಿ ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡಿ ಅವರ ಜೊತೆ ಗ್ಯಾರಂಟಿ ಜೊತೆ ಎಲ್ಲ ಮಾಡಿದ ಪರಿಣಾಮ ಆದರೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ 2-3 ಸರಿ ನಾವು ಯೋಚನೆ ಮಾಡಿ ಇವತ್ತು ಆಮೇಲೆ ಮಿತ್ತಲ ಅವರು ಪುಷ್ಪಾಂಜಲಿ ಸರಸ್ವತಿಯಿಂದ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜಿಸಿರೋದ್ರಿಂದ ನಾವು ಅದಕ್ಕೆ ಕೈ ಜೋಡಿಸ್ಬೇಕು. ಕಾರಣ ಅಷ್ಟೇ, ಇವತ್ತು ನಮ್ಮ ಯಾವುದೋ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಯಾವುದೋ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಇದೆಲ್ಲ ಇತ್ತು ಅಂತ ನಾವೆಲ್ಲ ಕೇಳ್ತಾ ಇದ್ದ ಸಂದರ್ಭದಲ್ಲಿ
ನಾನು ಕಳೆದ 5-6 ವರ್ಷದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳ ಬ್ಯಾಗ್ಗಳಲ್ಲಿ ಫೈಂಡ್ ಔಟ್ ಮಾಡಿದ್ದೀನಿ. ಆ ಸ್ಥಿತಿಗೆ ಬಂದೋಗಿದೆ. ಮತ್ತೆ ಎಲ್ಲೋ ಯಾರೋ ಗೊತ್ತಿಲ್ಲದೆ ವಿದ್ಯಾರ್ಥಿಯ ಬ್ಯಾಗ್ ಅಲ್ಲಿದೆ ಅಂತ ಅನ್ಕೊಂಡ್ರೆ ಆಗಿಲ್ಲ. ಇದು ಸುಶಿಕ್ಷಿತ ಮನೆಯ ಮಗುವಿನ ಬ್ಯಾಗ್ಗಳಲ್ಲಿ ಇದೆ. ಅದನ್ನ ಅವ್ರ ತಂದೆ ತಾಯಿಗೆ ತಿಳಿಸಿದಾಗ ಅವರು ಒಪ್ಕೊಂಡಿರೋ ಸ್ಥಿತಿಯಲ್ಲಿ ಇದೆ. ಕಾರಣ ಏನು ಮಾಡಕ್ಕಾಗಲ್ಲ, ಅದೇನೋ ಆಗಿದೆ ಅಂತ ಏನೋ ಕಾರಣ. ಅದಲ್ಲದೇ ಈ ಮಾದಕ ದ್ರವ್ಯ ಅವರು ಸೇರ್ಕೊಳ್ಳಿಕ್ ಮುಂಚೆ ಈ ಹುಕ್ಕಾ ಬಾರ್ಗಳಿಗೆ ಹೋಗೋದು ಒಂದು ಮೈಸೂರಲ್ಲಿ ನಾವು ಕಾಣ್ತಾ ಇದ್ವಿ. ಎಲ್ಲ ಶಾಲಾ ಕಾಲೇಜುಗಳ ಮುಂದೆ ಇವತ್ತು ಹುಕ್ಕಾ ಬಾರ್ಗಳು ಇದೆ. ಅದು ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು ಪ್ರಶ್ನೆ ಇನ್ನೂ ಗೊತ್ತಿಲ್ಲ. ಒಂದೆರಡು ಮೂರು ಸರಿ ನಾನು ಸದನದಲ್ಲಿ ಅದು ಇಲ್ಲೀಗಲ್ ಅಂತ ಹೋರಾಡಿದ್ದೀನಿ, ಕಾರ್ಪೊರೇಷನ್ ಇಲ್ಲೀಗಲ್ ಅಂತ ಕೆಲವು ಕಡೆ ಲೀಗಲ್ ಆಗಿದೆ. ಆದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿರೋದನ್ನ ವಿತ್ ಯೂನಿಫಾರ್ಮ್ ನಾವು ರೆಡ್ ಆ್ಯಂಡ್ ಆಗಿ ಗಮನಿಸಿದ್ವಿ, ಪೇರೆಂಟ್ಸ್ನ ಕರ್ಕೊಂಡು ಹೋಗಿ ಇದ್ವಿ. ಇದು ಒಂದು ಸಮಾಜ, ಒಂದು ಅದು ಸಿಟಿಯ ಸೆಂಟ್ರ್ಗಳಲ್ಲಿ ಇರೋದು ನೋಡಿದ್ರೆ ಭಯ ಆಗ್ತದೆ. ಆ ರೀತಿಯ ಸಂದರ್ಭದಲ್ಲಿ ಮಿತ್ತಲ್ ಅವರು ಮತ್ತೆ ಪಂಚಲಿ ವಿರೋಧಿ ಅಭಿಯಾನ ತಗೊಂಡಿರೋದು ಸಂತೋಷದ ವಿಷಯ. ನಾವೆಲ್ಲ ಅದಕ್ಕೆ ಕೈ ಜೋಡಿಸ್ಬೇಕಾಗ್ತದೆ.